ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಮನೇಲಿ ಮಾಡ್ತಿದ್ದೆ ಸರ್. ಓ, ವರ್ಕ್ ಫ್ರಮ್ ಹೋಮಾ? ಹಾಂ, ಒಂಥರ ಅದೇ ಲೆಕ್ಕಕ್ಕೆ ಬರುತ್ತೆ ಸರ್. ರೇಷನ್ ತರೋದು, ಕರೆಂಟ್ ಬಿಲ್ ಕಟ್ಟೋದು, ಈ ಥರ ಎಲ್ಲ ಅಲ್ವಾ ಅದು ಮಾಡಿದ್ದೀನಿ ಸರ್. ಅದಕ್ಕೆ ಡಿಗ್ರಿ ಫೇಲ್ ಆಗಿರೋದು. ಅಲ್ರಿ, ನಿಮ್ಗೆ ಹೇಗ್ರಿ ಕೆಲಸ ಕೊಡೋಕ್ಕಾಗುತ್ತೆ ಸರ್? ನೀವು ಇಂಟರ್ವ್ಯೂ ಮಾಡ್ತಿರೋ ದೇನಕ್ಕೆ? ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಏನು? ಮಾರೋದು. ಅದಕ್ಕೆ ಡಿಗ್ರಿ ಪಾಸ್ ಆದ್ರೆ ಏನು ಸರ್, ಫೇಲ್ ಆದ್ರೆ ಏನು ಸರ್? ಈಗ ನಿಮ್ದು ಈ ಪೆನ್ನ ನಿಮಗೆ ಮಾರ್ ತೋರಿಸ್ಲಾ? ಮಾರಿ ನೋಡೋಣ. ಈಗ ಒಳ್ಳೆ ಮಾತಲ್ಲಿ ಈ ಪೆನ್ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಕುರುಪಾಕ್ಬಿಡ್ತೀನಿ. ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಸರ್. ಹ್ಞೂ, ತುಂಬ ಟ್ಯಾಲೆಂಟ್ ಇದೆ. ನಿಮ್ಮನ್ನು ಬಿಲ್ ರಿಕವರಿ ಕಳಿಸ್ಬೋದು. ಸದ್ಯಕ್ಕೆ ಆ ಥರ ಪೋಸ್ಟ್ ಯಾವುದೂ ಇಲ್ಲ. ನಿಮಗೋಸ್ಕರ ಕ್ರಿಯೇಟ್ ಮಾಡಬೇಕು. ಮಾಡ್ಕೊಳ್ಳಿ ಸರ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ. ಕೇಳಿ ಸರ್. ನಿಮ್ಮ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟಲ್ಲಿ ನಿಮ್ಮ ತಂದೆ ಹೆಸರು ಸೂರ್ಯ ಅಂತ ಇದೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟಲ್ಲಿ ನಿಮ್ಮ ತಂದೆ ಹೆಸರು ಶಶಾಂಕ್ ಅಂತ ಇದೆ. ಏನು, ನಿಮಗೆ ಇಬ್ಬಿಬ್ರು ತಂದೆನಾ? ಏನು ಅಂದ ಸರ್ಟಿಫಿಕೇಟ್ ಎಲ್ಲ ಆ ಥರ ಇತ್ತು, ಅದಕ್ಕೆ ಕೇಳಿದೆ. ನಮ್ಮಪ್ಪನ ಹೆಸರು ಶಶಾಂಕ್, ಸೂರ್ಯ ಅಲ್ಲ. ಸೂರ್ಯ ಅನ್ನೋ ನಮ್ಮಮ್ಮನ ಜೀವನದಲ್ಲಿ 20 ವರ್ಷದಿಂದ ಬಂದು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಮ್ಮಪ್ಪನ ಹೆಸರು ಶಶಾಂಕ್. ಶಶಾಂಕ್ ಇಸ್ ಮೈ ಫಾದರ್. ಅರ್ಥ ಆಯ್ತಾ? ಸಾರಿ. ಏನು ಹೊರಗಡೆ ಅಷ್ಟೊಂದು ಗಲಾಟೆ ಸರ್? ಯಾರೋ ಆದಿತ್ಯ ಅಂತ ಇಂಟರ್ವ್ಯೂ ಬಂದಿದ್ದಾನೆ. ಅವನು ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ತಂದೆ ಹೆಸರು ಸೂರ್ಯ ಅಂತ ಇತ್ತು. ಅವನ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ತಂದೆ ಹೆಸರು ಶಶಾಂಕ್ ಅಂತ ಇತ್ತು. ಏನಪ್ಪ ತಂದೆ ಹೆಸರು ಎರಡೆರಡು ಇದೆ ಅಂದೆ? ಅಷ್ಟಕ್ಕೆ ಅವನು ಹೊಡೆಯೋಕ್ಕೆ ಬಂದ ಸರ್.